ಬಿಡ ಈ ಕಡೆ ಕತೆ ಕೇಳೋದ್ರಿಂದ ಮೊದ್ಲಿಗೆ ನೀನೊಂದು ಪೇಷನ್ಸ್ ಕೊಡ್ತೇನೆ ಕೇಳೋಷ್ಟು ವ್ಯವಧಾನ ನಿನ್ಗಿರುತ್ತೆ. ಮೊದಲೇ ಒಂದು ಹೋದ್ರೆ ನೀನ್ ಏನು ಹೋಗ್ತಾ ಇರೋದೇನಪ್ಪ ಅಂದ್ರೆ ಕೇಳಿಸ್ಕೊಳ್ಳುವಂತ ಸಾಮರ್ಥ್ಯ ಜಾಸ್ತಿ ಕೇಳದನ್ನ ಮನದಟ್ಟು ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಮತ್ತೊಬ್ಬರು ಹೇಳ್ಬೇಕು ಅನಿಸ್ತಿರತ್ತೆ ನಿನಗೆ. ನಿನ್ ತಂದೆ ಯಾರನ್ನು ಕೇಳಿಸ್ಬಿಟ್ಟು ಈಗ ನಾನು ಹೇಳಿರೋ ಕಥೆನ ನೀ ಯಾರಾದ್ರೂ ಒಬ್ರು ಹೇಳಬೇಕು ನಿಮ್ಮ ಮನೆಗೂ ಅದು ಮತ್ತೆ ನೀನು ಅದನ್ನ ವಾಪಸ್ಸು ಕ್ರಿಯೇಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾನು ಅವಾಗಲೇ ಹೇಳಿದಂಗೆ ಇಡೀ ನಮ್ಮ ಮನಸ್ಸು ವಿಕಾಸವನ್ನ ಹೊಂದುತ್ತೆ, ಹೋಗುತ್ತೆ. ಸೃಜನಾತ್ಮಕವಾಗಿ ಯೋಚನೆ ಮಾಡುವಂತಹ ಸೃಜನಾತ್ಮಕವಾಗಿ ಯೋಚನೆ ಮಾಡುವಂತಹ ಒಂದು ಕೌಶಲ್ಯವನ್ನ ನಮ್ಮ ಕಾಲ್ಪನಿಕ ಕಥೆಗಳಾಗ್ಲಿ ಜನಪದ ಕಥೆಗಳಾಗ್ಲಿ ಫ್ಯಾಂಟಸಿ ಕಥೆಗಳಾಗ್ಲಿ ಬೆಳೆಸುತ್ತೆ. ಕಥೆಗಳನ್ನು ಸಮಯ ಇರುವುದರಿಂದ ಕೇಳಬೇಕು. ಈ ಹಿಂದೆ ಹೇಳಿದ ಪ್ರಶ್ನೆ ಉತ್ತರ ಹೇಳಿದ ಅದೇ ಕಥೆ ಕೇಳೋದ್ರಿಂದಾಗಿ ನಮಗೆ ಖುಷಿ ಆಗುತ್ತೆ, ವಿಚಾರ ತಿಳಿಯುತ್ತೆ, ಅದ್ರ ಬಗ್ಗೆ ನಮಗೆ ಯೋಚನೆ ಬರುತ್ತೆ. ಅವ್ರು ಹೇಳ್ತಾ ಇರಲ್ಲ ನೀತಿ ಕಥೆಗಳು ತುಂಬಾ ಚೇತ ಮಕ್ಕ